ಹಿರಿಯ ನಟ ದ್ವಾರಕೀಶ್ ಅವರು ಇವತ್ತು ನಿಧನರಾಗಿದ್ದಾರೆ. ಸೊ ಅವರ ಆತ್ಮೀಯರಾಗಿದ್ದಂತಹ ನಿರ್ಮಾಪಕರಾದಂತಹ ಕೆ ಮಂಜು ನನ್ನ ಜೊತೆ ಇದ್ದಾರೆ. ಅವರ ಅಂತ್ಯ ಸಂಸ್ಕಾರ ಮತ್ತೆ ಆ ಪಾರ್ಥಿವ ಶರೀರಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಮಾತಾಡ್ತಾವಣ ಸರ್. ಮೊದಲಿಗೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯ ತುಂಬಲಾರದ ನಷ್ಟ ಅನ್ಬೇಕು. ನಟ, ನಿರ್ಮಾಪಕ, ನಿರ್ದೇಶಕ, ಕನ್ನಡ ಚಿತ್ರರಂಗದ ಒಂದು ಬೆಳವಣಿಗೆಯಲ್ಲಿ ಸಾಕಷ್ಟು ಕೊಡುಗೆ ಇದೆ ದ್ವಾರಕೀಶ್ ಅವ್ರದ್ದು ಸರ್. ಕನ್ನಡ ಚಿತ್ರರಂಗ ಒಂದೇ ಅಲ್ಲ, ಭಾರತೀಯ ಚಿತ್ರರಂಗ ದ್ವಾರಕೀಶ್ ಅವರು ಅಂದ್ರೆ ಯಾರು ಅಂತ ಇಡೀ ಭಾರತೀಯ ಚಿತ್ರರಂಗ ಗೊತ್ತು. ಯಾಕೆಂದ್ರೆ ಒನ್ ಆಫ್ ದಿ ಫ್ಯಾಷನ್ ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋ, ನಿರ್ದೇಶಕ, ಎಲ್ಲಾ ತರ ಒಂದು ಸಕಲ ಕಲಾವಲ್ಲಭಂತ ನಮ್ಮ ದ್ವಾರಕೀಶ್ ಅವರು. ಅವರು ಸಿನಿಮಾ ಅಂದ್ರೆ ಅವ್ರ ಉಸಿರು, ಸಿನಿಮಾನೇ ಅವ್ರ ಯಾವಾಗಲು. ಇವತ್ತಿನ ದ್ವಾರಕೀಶ್ ಅವ್ರ ಏನೋ ಕರೆಕ್ಟಾಗಿ ಅವತ್ತಿನ ಕಾಲದಲ್ಲಿ ಅವ್ರು ಕೊಟ್ಟಂತ ಹಿಟ್ಗಳು ಸಿನಿಮಾ ನೋಡಿದ್ರೆ ಇವತ್ತು ಸುಮಾರು ಪ್ರಾಪರ್ಟಿ ಬೆಂಗಳೂರು ಅವ್ರು ಮಾಡೋದಾಯ್ತು. ಯಾವುದು ಮಾಡಲಿಲ್ಲ, ಸಿನಿಮಾ ಸಿನಿಮಾ ಸಿನಿಮಾ, ಅವ್ರ ಉಸಿರು ಸಿನಿಮಾ, ಯಾವಾಗಲೂ ಸಿನಿಮಾ, ಕುಂತರು ಸಿನಿಮಾ, ನಿಂತರು ಸಿನಿಮಾ, ಮಲಗೂರು ಸಿನಿಮಾ, ಇದು ಬಿಟ್ಟರೆ ಬೇರೆ ಏನೇನಿಲ್ಲ. ಆ ಥರದಲ್ಲಿ ನಿಜವಾಗ್ಲೂ ನಮ್ಗೆ ನೋವಾಗುತ್ತೆ. ಇವತ್ತು ತುಂಬ ಕಳೆದ್ಬಿಟ್ರು ಸಿನಿಮಾ, ಗೆದ್ದೇ ಗೆಲ್ತಿ, ಗೆದ್ದೇ ಗೆಲ್ತಿ, ಗೆದ್ದೇ ಗೆಲ್ತೀನಿ, ಎಷ್ಟು ತಪ್ಪು ಮಾಡಿದ್ರು ಅದು 3 ವರ್ಷ ಕಳೆದ್ಬಿಟ್ರು. ಇಂಥ ವ್ಯಕ್ತಿನ ನಾನು ನೋಡಿಲ್ಲ. ಚಿತ್ರರಂಗನ ಜೀವನ ಎತ್ತಿದ್ಬಿಟ್ರು. ಇವತ್ತು ದಿನ ಒಂದೊಂದು ಸಿನಿಮಾ ನೋಡಿದ್ರು, ಅಪ್ಡೇಟ್ ಆಗಿರೋರು, ಯೋಗಿ ಜೊತೆ ಡಿಸ್ಕಷನ್ ಮಾಡಿದ್ರು, ಒಂದು ಒಳ್ಳೆ ವಾತಾವರಣ ಇತ್ತು, ಆಮೇಲೆ ವಾಕಿಂಗ್ ಮಾಡೋರು ತುಂಬ ಚೆನ್ನಾಗಿದ್ರು. ಅವ್ರಿಗೆ ಬೆಳಿಗ್ಗೆ 10:00 ಹೃದಯಾಪಘಾತ ಆಗಿದೆ. ಆದ ತಕ್ಷಣ ಯೋಗೀಶ್ ನನಗೆ ಫೋನ್ ಮಾಡಿದ್ರು, ಹಿಂಗಾಗ್ಬಿಟ್ಟಿದೆ ಅಂತ. ತಾಳ್ಮೆ ತೊಗೋಬೇಡ, ಟೆನ್ಷನ್ ತೊಗೋಬೇಡ, ಆಲ್ರೆಡಿ ಮೊನ್ನೆ ಮಾತಾಡಿದ್ರು 3-4 ದಿನ ಮುಂಚೆ, 83 ವರ್ಷ ನಮ್ಮ ತಂದೆಗೆ ಅಂತ ಹೇಳ್ದೆ. ಇಲ್ಲ ಕಣ, ಇವಾಗ ಒಂದು 2 ದಿನದಿಂದ ಸ್ವಲ್ಪ ಒಂಥರ ಏನೋ ಪೇಚಾರ್ ಇರ್ತಾವ್ರೆ, ಏನಾಗಲ್ಲ, 83 ವರ್ಷ ಆಯ್ತಲ್ಲ, ವಯಸ್ಸಾಯ್ತಲ್ಲ ಬಿಡು ಅಂತ ನಾನು ಇದೇ ಮಾತು ಹೇಳಿದೆ. ಟೆನ್ಷನ್ ತಗೋ, ಯಾಕಂದರೆ ಯೋಗಿ ತಂದೆನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ. ಒಂದು ದಿನ ಯೋಗಿ ಆಗ್ಬೋದು, ಅಶ್ವಿಮತಿ ಆಗಿರ್ಬೋದು, ಅವ್ರೇನು ಕೇಳಿದ್ರೆ ಟೈಮ್ ಟೈಮ್ ಕಾಫಿ, ತಿಂಡಿ, ಊಟ, ಮಾತ್ರೆ, ಯಾವ ರೀತಿ ಅಂದ್ರೆ ಅಷ್ಟು ಚೆನ್ನಾಗಿದ್ರು, ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು. ಅಂಥ ವ್ಯಕ್ತಿ, ಅಂಥ ಮಗ ಯಾರಲ್ಲ, ದ್ವಾರಕೀಶ್ಗೆ 5+ 1-6 ಗಂಡು ಮಕ್ಕಳು. ಒಬ್ಬ ಅಮೆರಿಕದಲ್ಲಿ, ಅಮೆರಿಕದ 3 ದಿನ ಮುಂಚೆ ಅವನು ಆಲ್ರೆಡಿ ಇಂಡಿಯಾ ಬಂದಿದ್ದ, ಯಾಕೆಂದ್ರೆ ಅವ್ರ ಮಾವರು ಎಕ್ಸ್ಪೈರ್ ಆಗಿಬಿಟ್ಟಿದ್ರು. ಬೆಳಗಾಂ ಹೋಗಿದ್ದಾನೆ, ಇವಾಗ ಅವನು ಬೆಳಗಾಂಯಿಂದ ಬರ್ತಾನೆ. ಒಬ್ಬ ದುಬೈಯಿಂದ ಸುಖಿ ಅವನು ಬರ್ತಾನೆ, ಇನ್ನು ಮುಕ್ತರೆಲ್ಲ ಬೆಂಗಳೂರಲ್ಲಿದ್ದು ಮಡ್ರಾಸಲ್ಲೆಲ್ಲ ಬರ್ತಾರೆ. ಇವತ್ತು ಆಲ್ಮೋಸ್ಟ್ ಆಲ್ ಇವತ್ತು ಇಲ್ಲಿ ಚಿತ್ರರಂಗದ ಗಣ್ಯರು ಮತ್ತು ರಾಜಕೀಯದ ಯಾರು ಇಲ್ಲಿ ಬಂದು ದರ್ಶನ ಪಡೆದು ನಾಳೆ ಬೆಳಿಗ್ಗೆ ಸಾರ್ವಜನಿಕರಂತಿಗೋಸ್ಕರ ನಮ್ಮ ಟೌನ್ ಹಾಲಲ್ಲಿ ವ್ಯವಸ್ಥೆ ಮಾಡ್ತಾರೆ ವಾಣಿಜ್ಯ ಮಂಡಳಿ ಅಂತ ನಾನು ಕೇಳ್ಪಟ್ಟೆ. ಆದರೆ ವಾಣಿಜ್ಯ ಮಂಡಳಿಯವರು ಏನು ತೀರ್ಮಾನ ಮಾಡ್ತಾರೋ, ಟೌನಲ್ಲಿ ಇಕ್ತಾರೋ ಇಲ್ವೋ, ಯಾವ ರೀತಿ ಕಲಾಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ ರವೀಂದ್ರ ಕಲಾಕ್ಷೇತ್ರ ಇಟ್ಟು ಅಲ್ಲಿ ಇಟ್ಟುಬಿಟ್ಟು ನೋಡಿಕೊಂಡು ಅಲ್ಲಿಂದ ಬೆಳಿಗ್ಗೆ 7 ಒಂದು 11 ಗಂಟೆ ಅಲ್ಲಿದ್ದ ಅಂತ್ಯ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇಟ್ಟಾದ ತಕ್ಷಣ ಅಲ್ಲಿಂದ ಸೀದಾ ಮೈಸೂರು ರೋಡಲ್ಲಿರುವ ಟಿ ಆರ್ ಮೇಲೆ ಇರುವ ಬ್ರಾಹ್ಮಣರು ಒಂದಿದ್ದಿಲ್ಲ, ಅಲ್ಲಿ ಅಂತ್ಯಕ್ರಿಯೆಗೆ ರೆಡಿ ಮಾಡ್ತಾ ಇದ್ದೀವಿ. ನೀವು ಕೂಡ ತುಂಬಾ ಆತ್ಮೀಯರಾಗಿದ್ದರು, ವಿಷ್ಣು ಸರ್ದ ಮತ್ತೆ ದ್ವಾರಕೀಶ್ ಇಬ್ಬರ ಜೊತೆಲೂ ಕೂಡ ತುಂಬಾ ಒಡನಾಟ ಇದ್ದಂತವರು. ಕೊನೆ ಕೊನೆ ದಿನ ಅಂದ್ರೆ ಅವರ ಕೊನೆಯ ದಿನಗಳಲ್ಲಿ ವಿಷ್ಣು ಸರ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ರು. ನಮ್ಮ ಒಂದು ಸಂದರ್ಶನದಲ್ಲೂ ಕೂಡ ಹೇಳಿದ್ರು, ನಾನು ವಿಷ್ಣು ಜೊತೆ ಒಂದಷ್ಟು ತಪ್ಪು ಮಾಡಿಬಿಟ್ಟೆ ಅನ್ನುವಂಥದ್ದು ಪಶ್ಚಾತ್ತಾಪ ಪಟ್ಟಿದ್ರು ಸರ್. ಇವತ್ತು ಕರ್ನಾಟಕದಲ್ಲಿ ವಿಷ್ಣು ದ್ವಾರಕೀಶ್ ಜೋಡಿ ಅಂದ್ರೆ ಅದ್ಭುತ ಜೋಡಿ. ಅವರಿಬ್ಬರು ಕಾಂಬಿನೇಷನ್ ಅಂದ್ರೆ ಅಭಿಮಾನಿ ಉಚ್ಚೆತ್ತು ಕುಣಿಯೋರು. ಯಾಕೆಂದ್ರೆ ಅವರಿಬ್ಬರು ಕಾಂಬಿನೇಷನ್ ಹೆಂಗಿತ್ತು, ಆ ಕಾಂಬಿನೇಷನ್ ಕೊನೆಗೆ ಆಪ್ತ ಮಿತ್ರದಲ್ಲಿ ಕೊನೆ ಆಯ್ತು ಅಂತ ಹೇಳಿತ್ತು. ಸುಮಾರು ವರ್ಷಗಳ ಗ್ಯಾಪ್ ಆಗಿತ್ತು, ಕೊನೆಗೊಂದು ಆಪ್ತ ಮಿತ್ರ ಮಾಡಿದ್ರು. ಆಪ್ತರ ಬಗ್ಗೆ ದೊಡ್ಡ ಯಶಸ್ಸು, ದೊಡ್ಡ ಯಶಸ್ಸು ಆಯಿತು. ಅದಾದ್ಮೇಲೆ ತಿರ್ಗಾ ಮಾಡಬೇಕಾಯ್ತು, ಕೆಲವು ಕಾರಣ ತಿರ್ಗಾ ಆಗಲಿಲ್ಲ, ವಿಧಿವಿಧಾನ ಅಂತ ಅದೇನೋ. ನಿಜವಾದ್ರು ಇವರಿಬ್ಬರು ಕಾಂಬಿನೇಷನ್ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಖುಷಿ, ಹಬ್ಬದ ವಾತಾವರಣ. ವಿಷ್ಣುವರ್ಧನ ಅಭಿಮಾನಿಗಳು ದ್ವಾರಕೀಶ ಅಭಿಮಾನಿಗೆ ಹಬ್ಬದ ವಾತಾವರಣ ಅವರಿಬ್ಬರು ಮಾಡ್ತಾರೆ ಅಷ್ಟು. ದ್ವಾರಕೀಶ್ವರ ವಿಷ್ಣುವರ್ಧನ, ವಿಷ್ಣುವರ್ಧನ ದ್ವಾರಕೀಶ್ ಅಷ್ಟು ಅದ್ಭುತವಾಗಿತ್ತು. ಕೆಲವು ಕಾರಣದಾಗೇನೋ ಅವರವರು ಹಿರಿಯರು, ಅವ್ರ ಬಗ್ಗೆ ಹೇಳೋ ಅಷ್ಟು ನಮ್ಗೆ ಶಕ್ತಿ ಇಲ್ಲ, ನಾನು ಅಷ್ಟು ದೊಡ್ಡವನು ಅಲ್ಲ. ನನಗಿಬ್ಬರು ಅಷ್ಟು ನನಗೆ ದ್ವಾರಕೀಶ್ವರ ಯಾಕೆ ಹೆಚ್ಚಿಗೆ ಪ್ರೀತಿ ಅಂದರೆ, ನನ್ನ ವಿಷ್ಣುವರ್ಧನ ನನ್ನ ಗುರುಗಳ ಬಗ್ಗೆ ಅಪಾರವಾದ ಆಗಿನ ಕಾಲದ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟು ಸಿಂಗ್ಪುರ ರಾಜ ಕೊಡ್ಲಿಕ್ಕೆ, ಅದಕ್ಕೆ ಇವ್ರು ಕಂಡ್ರೆ ನನಗೆ ಭಾರಿ ಪ್ರೀತಿ, ಭಾರಿ ಅಭಿಮಾನ. ವಿಷ್ಣುವರ್ಧನ ಅವರಿಗೆ ಮುಂದೆ ನಿಂತು ಎಲ್ಲ ರೀತಿಯೂ ಸಪೋರ್ಟ್ ಮಾಡಿ ಇದು ಮಾಡಿದಂಥ ಒಬ್ಬ ದ್ವಾರಕೀಶ್ವರ ನನಗೆ ಹುಚ್ಚು ಪ್ರಾಣ ನನಗೆ. ಯಾಕೆಂದರೆ ನಾನು ವಿಷ್ಣುವರ್ಧನ ಅಭಿಮಾನಿಯಾಗಿ, ಅವ್ರ ಮನೆ ಅವ್ರ ತಮ್ಮನಾಗಿ, ಅವ್ರ ಒಡನಾಟದಲ್ಲಿ ಯಾವ ಜೊತೆಲಿದ್ದು ಅವ್ರಿಗೋಸ್ಕರ ಅವ್ರ ಮನೆ ಪಕ್ಕನೇ ಮನೆ ಮಾಡ್ಕೊಂಡಿದ್ದೆ. ನನಗೆ ಇವತ್ತು ಈ ಥರ ಆದ ತಕ್ಷಣ ಕೇಳಿದ ತಕ್ಷಣ ಅವ್ನು ಯಾರು ಹೇಳಿಲ್ಲ, ಫಸ್ಟ್ ಹೇಳಿದೆ ನನಗೆ. ಓಡಿ ಬಂದೆ, ಓದ್ತೀನಿ ನಮ್ಮ ದ್ವಾರಕೀಶ್ವರ ಬಂದು ಮನೆ ಬಂದಾಗ ರೇಗಿಸ್ತಾ ಇದ್ದೆ. ರೇಗಿಸ್ ನಾನು ಯಾವಾಗ ಜಾಲಿ ಮಾಡ್ತೀನಿ, ನಿಮ್ಮ ಕಾಲದಲ್ಲಿ ಹಂಗೆ, ನಮ್ಮ ಕಾಲದಲ್ಲಿ ಏನು, ನಾನು ಅಂದ್ರೆ ಅದೇ ಸ್ಫೂರ್ತಿ, ಅದೇ ಗೊತ್ತು, ಐ ಈ ಥರ ಸಿನಿಮಾ ಹುಡುಗ ಆ ಥರ ಮಾಡ್ಕೊಂಡು ಈ ಥರ ಒಂದು ಗೊತ್ತು ಅಂದರೆ ಎಲ್ಲ ಅಪ್ಡೇಟ್ ಇದ್ರು. ಅವ್ರು ಇವತ್ತು ಕೂತ್ಕೊಂಡು ಎಲ್ಲ ಒಳ್ಳೊಳ್ಳೆ ಸಿನಿಮಾ, ಯಾಕೆ ಸಿನಿಮಾ ಇಟ್ಟು, ಕೊರಿಯನ್ ಸಿನಿಮಾ, ಇಂಗ್ಲೀಷ್ ಸಿನಿಮಾ ಎಲ್ಲ ನೋಡೋದು, ಇದು ಈ ಥರ ಮಾಡೋಕೆ ಈ ಥರ ಮಾಡ್ಕೊಂತ ಒಂದು ಒಳ್ಳೆ ನಾಲೆಡ್ಜ್ ಇತ್ತು. ಹಂಗೆ ಅವ್ರಿಗೆ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತಿರ್ತೀವಿ. ಹಣ ಶಕ್ತಿ ಇರಲಿಲ್ಲ ಪಾಪ, ಎಲ್ಲ ಥರ ಮಾಡಿದ್ರು ಕೆಲವು ಲಾಸ್ಟ್ ಪಿಚ್ ತುಂಬ ವಿಫಲ ಆಯಿತು. ಒಳ್ಳೇದಾಗುತ್ತೆ ಅಂದ್ಕೊಂಡು ಚಿತ್ರರಂಗದಲ್ಲಿ ಅವ್ರ ಒಳ್ಳೆ ಸಾವು, ಯಾವ ರೀತಿ ತೊಂದರೆ ಕೊಡ್ದಂಗೆ ಏನಿಲ್ಲದೆ ಅಚ್ಚುಕಟ್ಟಾಗಿ ಯಾರಿಗೂ ಕಾಯಿಲೆ ಇಲ್ಲದೆ ಕಸ ಇಲ್ಲದಲ್ಲಿ ಒಂದು ಅವರು ಆರಾಮಾಗಿ ವಿಧಿವಶರಾದಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಇದಿಷ್ಟು ನಿರ್ಮಾಪಕರಾದಂತಹ ಕೆ ಮಂಜು ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.